ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆರ್ಯನ ವರ್ಣಕಣ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆರ್ಯನ ವರ್ಣಕಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ಮಾಹಿತಿ ಬಂದಿದೆ. ಇದು ಉಚಿತ ವಸತಿ ಯೋಜನೆಯಾಗಿದೆ. ಫ್ರೆಂಡ್ಸ್, ಇದೊಂದು ಉಚಿತ ವಸತಿ ಯೋಜನೆಯಾಗಿದೆ. 2022 ಖಾಲಿ ಜಾಗ ಇದ್ದವರಿಗೆ ಅಂತ ಬಂದಿದೆ. ಖಾಲಿ ಜಾಗ ಇದ್ದವರಿಗೆ ಸುಮಾರು 4 ಲಕ್ಷ ರೂಪಾಯಿ ಉಚಿತ ಸಂಪೂರ್ಣ ಸಿಗುತ್ತೆ, ಖಾಲಿ ಜಾಗ ಇದ್ದ ಮನೆ ಕಟ್ಟೋರಿಗೆ. ಫ್ರೆಂಡ್ಸ್, ಅದ್ರ ಬಗ್ಗೆ ಹೇಳ್ತೀನಿ. ಇದು ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ಎರಡು ಅರ್ಜಿ ಸಲ್ಲಿಸುವ ವಿಧಾನವಾಗಿದೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಮಾಡ್ತಕ್ಕ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತು ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಗೆ ಇದೇ ರೀತಿ ನಮ್ಮ ಜಾಬ್ ಬಗ್ಗೆ ಸಿ ಎಸ್ ಸಿ ಅಥವಾ ಅಂತ ಮಾಹಿತಿ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಕರ್ನಾಟಕ ಸರ್ಕಾರದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ನೀವು ನೋಡ್ತಿರ್ಬೋದು ಕರ್ನಾಟಕ ಸರ್ಕಾರ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ನಿಮಿತ್ತ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಅಂತ ಇದೆ. ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಹಾಗೂ ಇನ್ಫಾರ್ಮೇಶನ್ ಯಾವ ಬಂದಿದೆ ನೋಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತೋರಿದೆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಮಿತ್ತ ಕೊಟ್ಟಿದ್ದಾರೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಡಿಸಿ ಕೊಟ್ಟಿದ್ದಾರೆ. ಇದು ಗೌರ್ಮೆಂಟ್ ಕಡೆ ಬಂದಂಥ ಮಾಹಿತಿ ಆಗಿದೆ. ಇದು ನೋಟಿಫಿಕೇಶನ್ ಬಂದುಬಿಟ್ಟು 18/3/2022 ಇಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ಸಹಿ ಕೂಡ ಇದೆ, ಅವರ ನಿಗಮದ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗೆ ಇಲ್ಲಿ ಕೆಳಗಡೆ ಬಂದರೆ ನೋಡ್ತಾರೆ ವಿಷಯ ಅಂತ ಕೊಟ್ಟಿದ್ದಾರೆ. ವಿಷಯ ನೀವು ನೋಡಬೇಕಂದ್ರೆ ನೋಡಿ, ಇಲ್ಲಿ ವಿಷಯ ಕೊಟ್ಟಿದ್ದಾರೆ. ವಿಷಯ ಏನಿದೆ ಅಂದರೆ, ವಿಷಯ ಬಂದ್ಬಿಟ್ಟು 2021-22 ಸಾಲಿನ ಪರಿಶಿಷ್ಟ ವರ್ಗದ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳ ಅಭಿವೃದ್ಧಿ ಕೋಶದಿಂದ ಅರ್ಹ ಫಲಾಪೇಕ್ಷಿಗಳಿಂದ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿರುವ ದಿನಾಂಕವನ್ನು ವಿಸ್ತರಿಸುವ ಕುರಿತು ಮುಂಚೆ ಡೇಟ್ ಬಿಟ್ಟಿದ್ರೆ ಇದನ್ನು ಇವಾಗ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರದ ಉಲ್ಲೇಖ ಕೊಟ್ಟಿದ್ದಾರೆ, ಕಚೇರಿ ಪತ್ರ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ನೋಡಿರ್ಬೋದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರಲ್ಲಿ ಕರ್ನಾಟಕ ಸರ್ಕಾರದ ಪತ್ರದಲ್ಲಿ ಅಲೆಮಾರಿ ವಸತಿ ಯೋಜನೆ ಅನುಷ್ಠಾನಗೊಳಿಸುತ್ತಿರುವ ವಸತಿ ಘಟಕಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ ₹1,75,000 ಮೊತ್ತಕ್ಕೆ ಹೆಚ್ಚುವರಿ 1.75 ಲಕ್ಷಗಳ ಸೇರಿಸಿ ಒಟ್ಟು 3.50 ಲಕ್ಷಗಳು ಹಾಗೂ ನಗರ ಪ್ರದೇಶಕ್ಕೆ ಒಟ್ಟು ವೆಚ್ಚ 2 ಲಕ್ಷಗಳನ್ನು ಹೆಚ್ಚುವರಿಯಾಗಿ ಸೇರಿಸಿ ಒಟ್ಟು ₹4,00,000 ಮನೆ ನಿರ್ಮಾಣ ಮಾಡಿ ಪರಿಶಿಷ್ಟ ಪಂಗಡದ ಅಲೆಮಾರಿ ವಸತಿ ರಹಿತ ಅಲೆಮಾರಿ ಫಲಾಪೇಕ್ಷಿಗಳಿಗೆ ತುರ್ತಾಗಿ ವಸತಿ ಸೌಲಭ್ಯ ಕಲ್ಪಿಸುವ ನಿರ್ದೇಶಿಸುತ್ತಾರೆ. ಅದರಂತೆ ಉಲ್ಲೇಖದಲ್ಲಿ ಎರಡರಲ್ಲಿ ಕೊಟ್ಟಿರ್ತಕ್ಕಂಥ 2021-22 ಸಾಲಿನ ಪರಿಶಿಷ್ಟ ವರ್ಗದ ಅಲೆಮಾರಿ ಜನರಿಗೆ ಅಲೆಮಾರಿಯಿಂದ ಕೊಟ್ಟಿದ್ದಾರೆ ಅತಿ ಸೂಕ್ಷ್ಮ ಸಮುದಾಯಗಳ ಕೋಶದಿಂದ ಅರ್ಹ ಫಲಾಪೇಕ್ಷೆಗಳಿಂದ ಆನ್ಲೈನ್ ಅಪ್ಲೈ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು 28/2/2022 ಡೇಟು. ಅಲ್ಲಿಂದ 15/3/2022 ಕೊಟ್ಟರು. ಇವಾಗ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದನ್ನು. ಅದರ ಬದಲಾಗಿ ಅರ್ಹ ಫಲಾಪೇಕ್ಷೆಗಳಿಂದ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ 31/3/2022 ಕೊಟ್ಟಿದ್ದಾರೆ. 31/3/2022 ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಕೊಟ್ಟಿದ್ದಾರೆ. ಅದೇ ರೀತಿ ಹಾಗೂ ಆಯಾ ಜಿಲ್ಲೆಯಲ್ಲಿ ವಾರ್ತಾ ಇಲಾಖೆ ಸಹಯೋಗದೊಂದಿಗೆ ಉಚಿತ ಪ್ರಕಟಣೆ ನೀಡಲು ಸೂಚಿಸಿದೆ ತಮ್ಮ ವಿಶ್ವಾಸ ಎಂದು ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ 3ನೇ ಮಹಡಿ ಹದಿ ಭವನ ಚಸ್ಮಾದೇವಿ ಭವನ ರಸ್ತೆ ಬೆಂಗಳೂರು ಕೊಟ್ಟಿದ್ದಾರೆ. ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ ಆಫೀಸಿಯಲ್ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ವಿಸ್ತರಣೆ ಬಂದುಬಿಟ್ಟು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ 2021-22 ಸಾಲಿನ ಪರಿಶಿಷ್ಟ ಪಂಗಡದ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳಿಗೆ ದೌರ್ಜನ್ಯ ಸಂತ್ರಸ್ತರಿಗೆ ಮಾಜಿ ದೇವದಾಸಿಯರಿಗೆ ಅಂತರ್ಜಾತಿ ವಿವಾಹ ದಂಪತಿಗಳಿಗೆ ವಿಧವೆಯರು ಒಂಟಿ ಮಹಿಳೆಯರು ಮೀನುಗಾರರಿಗೆ ವಸತಿ ರಹಿತ ನಿವೇಶನ ಹೊಂದಿದ ಫಲಾಪೇಕ್ಷಿಗಳಿಗೆ ಮನೆ ನಿರ್ಮಿಸಿ ಕೊಡಲು ವಸತಿ ನಿರ್ಮಾಣ ಯೋಜನೆಯಲ್ಲಿ ಫಲಾಪೇಕ್ಷಿಗಳಿಂದ ಉಚಿತ ಅರ್ಜಿಗಳನ್ನು ಆಹ್ವಾನಿಸುತ್ತಿದ್ದು ವಸತಿ ಘಟಕಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ 3.50 ಲಕ್ಷ ನಗರಕ್ಕೆ ನಗರ ಪ್ರದೇಶಕ್ಕೆ 4 ಲಕ್ಷಗಳಾಗಿರುತ್ತವೆ. ನಿಗಮದಿಂದ ವಿವಿಧ ಯೋಜನೆಗಳಿಗೆ ಸೌಲಭ್ಯ ಪಡೆಯಲು ಇರಬೇಕಾದ ಅರ್ಹತೆಗಳು. ಫ್ರೆಂಡ್ಸ್, ಇಲ್ಲಿ ಈ ಅರ್ಹತೆ ನಾವು ಸ್ಕೀಮ್ ಪಡ್ಕೋಬೇಕಂದ್ರೆ ಏನು ಅರ್ಹತೆ ಕೊಟ್ಟಿದ್ದಾರೆ ಅವರು. ಅರ್ಜಿದಾರರು ಪರಿಶಿಷ್ಟ ಪಂಗಡ
ಅಲೆಮಾರಿ ಅಲೆಮಾರಿ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಹಾಗೂ ಕಳೆದ ಕನಿಷ್ಠ 15 ವರ್ಷಗಳಿಂದ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಅರ್ಜಿದಾರರು 18 ವರ್ಷ ಮೇಲ್ಪಟ್ಟವರಾಗಿರಬೇಕು. ಅರ್ಜಿದಾರರ ಕುಟುಂಬ ವಾರ್ಷಿಕ ವರಮಾನವು ಗ್ರಾಮೀಣ ಪ್ರದೇಶದಲ್ಲಿ 98,000 ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 1,20,000 ಮಿತಿಯೊಳಗಿರಬೇಕು. ಅರ್ಜಿದಾರರು ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ನೌಕರಿಯಲ್ಲಿರಬಾರದು. ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ಈಗಾಗಲೇ ನೋಂದಣಿ ಮಾಡಿಕೊಂಡಿರುವ ಪರಿಶಿಷ್ಟ ಪಂಗಡ ಅಂಗವಿಕಲ ಫಲಾನುಭವಿಗಳ ಲಭ್ಯವಿರುವ ಪಟ್ಟಿಯಿಂದ ಅಂಗವಿಕಲರನ್ನು ನೇರವಾಗಿ ಸಂದರ್ಶನ ಮಾಡಿ ಶೇಕಡ 5% ಮೀಸಲಾತಿಯನ್ನು ನೀಡಿ ಸೌಲಭ್ಯ ಕಲ್ಪಿಸಿಕೊಡಲಾಗುತ್ತಿದ್ದಾರೆ. ಅದೇ ರೀತಿ ಫಲಾಪೇಕ್ಷೆ ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು, ಇಲ್ಲಿ ಕೆಲವು ದಾಖಲಾತಿಗಳು ಕೊಟ್ಟಿದ್ದಾರೆ, ಯಾವ ಹಚ್ಚಬೇಕಂತವರು ನೋಡೋಣ ಏನಿದೆ ಅಂತ. ಮೊದಲನೇ ಕೊಟ್ಟಿದ್ದಾರೆ, ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಹೊಂದಬೇಕು, ಜಾತಿ ಪ್ರಮಾಣ ಪತ್ರ, ಕುಟುಂಬದ ವಾರ್ಷಿಕ ವರಮಾನ ಪತ್ರ, ಪಡಿತರ ಚೀಟಿ ಅಥವಾ ಆಧಾರ್ ಕಾರ್ಡ್ ಅಥವಾ ಮತದಾರ ಗುರುತಿನ ಚೀಟಿ, ಅರ್ಜಿದಾರರು ಹೊಂದಿರುವ ಬ್ಯಾಂಕ್ ಉಳಿತಾಯ ಖಾತೆಗಳನ್ನು ಒಳಗೊಂಡಂತೆ ಪಾಸ್ಬುಕ್, ಅಂದರೆ ನೀವು ಅಮೌಂಟ್ ಜಮಾ ಆಗಬೇಕಂದ್ರೆ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತದೆ. ಆಮೇಲೆ ನಿರ್ಪೇಕ್ಷಣಾ ಪತ್ರ, ಖಾತೆ, ಸೈಟ್ ನಿವೇಶನಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು, ಇವೆಲ್ಲವನ್ನು ಡಾಕ್ಯುಮೆಂಟ್ ಹಚ್ಚಿಕೊಂಡು ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ನೀವು ಸಂಪರ್ಕಿಸಬೇಕಾದ ದೂರವಾಣಿ ನಂಬರ್ ಕೊಟ್ಟಿದ್ದಾರೆ ಕಚೇರಿದು, ನಿಮ್ಮದು ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆಗೆ ನೀವು ಈ ನಂಬರ್ಗೆ ಫೋನ್ ಮಾಡಿ ಮಾಹಿತಿ ಪಡ್ಕೋಬೋದು. ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾಧಿಕಾರಿ ಕಚೇರಿಯಿಂದ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, www.karnataka.gov.in/kmvstdcl.ನಿಂದ ಪಡೆಯಬಹುದು ಕೊಟ್ಟಿದ್ದಾರೆ. ಅದೇ ರೀತಿ ಡೇಟ್ ಕೂಡ ಕಡೆ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಆಫ್ಲೈನ್ ಅರ್ಜಿ ದಿನಾಂಕ 16/3/2022ರಿಂದ ಕೊನೆ ದಿನಾಂಕ 31/3/2022 ಇಲ್ಲಿ ವಿಸ್ತರಿಸಲಾಗಿ ಕೊಟ್ಟಿದ್ದಾರೆ. ಆನ್ಲೈನ್ ಅರ್ಜಿ ದಿನಾಂಕ ಅದು ಸೇಮ್ ಕೊಟ್ಟಿದ್ದಾರೆ, 16/3/2022ರಿಂದ 31/3/2022 ಓಕೆನಾ ಫ್ರೆಂಡ್ಸ್. ಇವಾಗ ಆಫೀಸಿಯಲ್ ವೆಬ್ಸೈಟ್ ಹೋಗೋಣ, ಅರ್ಜಿ ಫಾರ್ಮ್ ಯಾವ ರೀತಿ ಅಂತ ನೋಡೋಣ, ಹಾಕೋದಂದ್ರೆ ಜಸ್ಟ್ ಸ್ಯಾಂಪಲ್ ಆಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್. ಇದು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಆಗಿದೆ, ಇದರಲ್ಲಿ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ ನಾನು, ಹಾಗೂ ಪಿ ಡಿ ಎಫ್ ಅಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲಿ ನೇರವಾಗಿ ತೆಗೆದು ಒಂದ್ಸಾರಿ ಪಿ ಡಿ ಎಫ್ನ ಓದ್ಕೊಂಡು ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡ್ಬೋದು. ಇವಾಗಿಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಅಂತ ಕೊಟ್ಟಿದ್ದಾರೆ, ಇಲ್ಲಿ ವಸತಿ ಮನೆ ನಿರ್ಮಾಣ ಯೋಜನೆ ಅಂತ ಕೊಟ್ಟಿದ್ದಾರೆ. ವಸತಿ ಮನೆ ನಿರ್ಮಾಣ ಯೋಜನೆ ಹಾಗೂ ವಸತಿ ಮನೆ ನಿರ್ಮಾಣ ಯೋಜನೆ ಅಂದರೆ ಇಲ್ಲಿ ಆನ್ಲೈನ್ ಅರ್ಜಿಗಳನ್ನು ಡೌನ್ಲೋಡ್ ಮಾಡೋ ವಿಧಾನ ಕೊಟ್ಟಿದ್ದಾರೆ, ಆಫ್ಲೈನ್ ಮುಖಾಂತರ ಹಾಕ್ಬೋದು. ಆನ್ಲೈನ್ ಮುಖಾಂತರ ನೀವು ಇಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಪ್ಲೈ ಮಾಡ್ಬೋದು. ಇಲ್ಲ ನಾವು ಆಫ್ಲೈನ್ ಹಾಕ್ತೀವಿ ಅಂದರೆ ಇದು ಒಂದು ಪಿ ಡಿ ಎಫ್ ಫಾರ್ಮ್ ಬರ್ತದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಆಫ್ಲೈನ್ ಮುಖಾಂತರ ಸಲ್ಲಿಸ್ಬೋದು. ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಒಂದ್ಸಲ ಸರಿ ಓದ್ಕೊಳ್ಳಿ. ಇವಾಗ ಆನ್ಲೈನ್ ಫಾರ್ಮ್ ಯಾವ ರೀತಿ ಜಸ್ಟ್ ಓಪನ್ ಮಾಡಿ ನೋಡೋಣ. ಇಲ್ಲಿ ಆನ್ಲೈನಲ್ಲಿ ಅನ್ವೇಷಿಸಿದರೆ ಇಲ್ಲಿ ಕ್ಲಿಕ್ ಮಾಡಬೇಕು, ಕ್ಲಿಕ್ ಮಾಡಿದಾಗ ಪೇಜ್ ಓಪನ್ ಆಗುತ್ತೆ, ಅದು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ನಮ್ಮ ಲ್ಯಾಂಗ್ವೇಜ್ ಯಾವಾಗ ಇಟ್ಕೋಬೋದು, ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡು ಇದೆ, ಕನ್ನಡ ಇಟ್ಕೊಳ್ಳೋವಾಗ ನಾವು ಇಲ್ಲಿ ವರ್ಷ ಕೊಟ್ಟಿದ್ದಾರೆ 2021-22 ಅಂತ. ಇಲ್ಲಿ ನಮ್ಮ ಜಿಲ್ಲೆ ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆನೂ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಎಕ್ಸಾಂಪಲ್ ಇವನ್ನ ಬೆಳಗಾವಿ ಇದ್ಕೊಳ್ಳೋಣ. ಆಮೇಲೆ ತಾಲೂಕು ಯಾವ ಬರುತ್ತೆ ಅದನ್ನು ನೋಡ್ಬೇಕಿಲ್ಲಿ, ನಿಮ್ಮ ಯಾವ ತಾಲೂಕು ಬರುತ್ತೆ ಆ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ವಿಧಾನಸಭಾ ಕ್ಷೇತ್ರ ಯಾವ ಬರ್ತದೆ ಅಂತ ಹೋಗ್ಬೇಕಿಲ್ಲಿ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಅರ್ಜಿದಾರರ ಸಂಪೂರ್ಣ ಹೆಸರು, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಹೆಸರನ್ನ ಫಿಲ್ಅಪ್ ಮಾಡ್ಬೇಕಾಗುತ್ತೆ, ಇಲ್ಲಿ ನಿಮ್ಮದು ಮೇಲು ಫಿಮೇಲು ಅದು ಕ್ಲಿಕ್ ಮಾಡ್ಬೇಕಾಗುತ್ತೆ. ಅರ್ಜಿದಾರರು ನಮೂದಿಸಿರುವ ಮದುವೆ ಆಗಿದೆಯೋ ಇಲ್ಲವೋ ಅಂಗವಿಕಲ ಕೇಳಿದ್ದಾರೆ ಅದು ಯಾವುದು ನೋಡ್ಕೊಂಡು ಇಲ್ಲಿ ಹಾಕ್ಬೇಕಾಗತ್ತೆ. ಆಮೇಲೆ ತಂದೆ ಅಥವಾ ಗಂಡನ ಹೆಸರು ಹಾಕ್ಬೇಕಾಗುತ್ತೆ, ಮಹಿಳೆಯರು ಹಾಕಿದರೆ ಮಹಿಳೆಯರನ್ನು ಹಾಕಿ ಇಲ್ಲಿ ಅವರ ಗಂಟನ ಹೆಸರು ಹಾಕ್ಬೇಕಾಗತ್ತೆ. ಅರ್ಜಿದಾರರ ವಿಳಾಸ ಮತ್ತು ಕಾಯಂ ವಿಳಾಸ ಎರಡು ಹಾಕ್ಬೇಕಾಗತ್ತೆ. ಅದೇ ರೀತಿ ಜನ್ಮ ದಿನಾಂಕ, ಅವರ ವಯಸ್ಸು, ಆಮೇಲೆ ಜಾತಿ, ಇಲ್ಲಿ SC ಎಷ್ಟು ಬರುತ್ತೆ ಆಟೋಮೆಟಿಕ್ಕಾಗಿ. ಆಮೇಲೆ ಇಲ್ಲಿ ಸೆಲೆಕ್ಟ್ ಸಬ್ ಕಾಸ್ಟ್ ಬರುತ್ತೆ, ಇಲ್ಲಿ ಯಾವುದೇ ರೀತಿ ಈ ಕಾಸ್ಟ್ ನೋಡ್ಕೊಂಡು ಹಾಕ್ಬೇಕಾಗತ್ತೆ ಅದನ್ನು. ಆಮೇಲೆ ಜಾತಿ ಮತ್ತು ಉಪಜಾತಿ ಪ್ರಮಾಣ ಪತ್ರ, RD ಸಂಖ್ಯೆ ಹಾಕ್ಬೇಕಾಗತ್ತೆ, ಮೊಬೈಲ್ ನಂಬರು, ಕುಟುಂಬ ವಾರ್ಷಿಕ ವರಮಾನ ಎಷ್ಟಿದೆ ಅಷ್ಟು, ಆದಾಯ ಪ್ರಮಾಣ ಮತ್ತು RD ಸಂಖ್ಯೆ, ಆಧಾರ್ ಕಾರ್ಡ್ ನಂಬರು, ರೇಷನ್ ಕಾರ್ಡ್ ನಂಬರು, ವೋಟರ್ ಐ ಡಿ ನಂಬರು. ಮನೆ ನಿರ್ಮಾಣಕ್ಕೆ ಮಾಡಲು ಸ್ವಂತ ನಿವೇಶನ ಹೊಂದಲಾಗಿದೆ, ದಾಖಲಾತಿಗಳ ಪ್ರತಿ ಕಡ್ಡಾಯವಾಗಿ ಲಭಿಸಬೇಕೆಂದು ಕೇಳಿದರೆ ಎಸ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ನಿವೇಶನ ಇರುವ ಸ್ಥಳ, ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲೆ, ನಗರದಲ್ಲಿ ಯಾವುದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿವೇಶನದ ಅಳತೆ ಹಾಗೂ ಸಂಖ್ಯೆ ಕೊಟ್ಟಿದ್ದಾರೆ, ನಿವೇಶನ ಖಾತೆ ನಂಬರ್ ಹಾಕಬೇಕಾಗುತ್ತೆ, ಅರ್ಜಿದಾರರು ಹೊಂದಿರುವ ಬ್ಯಾಂಕ್ ಹೆಸರು, ಬ್ಯಾಂಕ್ ಖಾತೆ ನಂಬರು, IFSC ಕೋಡು ಹಾಗೂ ಕುಟುಂಬ ಸದಸ್ಯರ ಹೆಸರು, ಸಂಬಂಧ, ಆಸ್ತಿ ವಿವರ, ವಯಸ್ಸು, ಉದ್ಯೋಗ, ಆದಾಯ ಹಾಕಬೇಕಾಗುತ್ತೆ. ಇಲ್ಲಿ ದೃಢೀಕರಿಸಿದ ಪ್ರತಿಗಳ ದಾಖಲಾತಿ, PDF ಹಾಗೂ ಭಾವಚಿತ್ರ ಹಾಕಬೇಕು ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಇಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸ್ಕ್ಯಾನ್ ಮಾಡಬೇಕು, ಆದಾಯ ಪ್ರಮಾಣ ಪತ್ರ ಜೆರಾಕ್ಸ್, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ನಿರ್ಪೇಕ್ಷಣಾ ಪತ್ರ, ಖಾತೆ ಸ್ಟೇಟು ನಿವೇಶನಕ್ಕೆ ಸಂಬಂಧಪಟ್ಟಂಥ
ದಾಖಲಾತಿ ಬ್ಯಾಂಕ್ ಉಳಿತಾಯ ಖಾತೆ ಇಲ್ಲಿ ಪಾಸ್ಬುಕ್ ಸ್ಕ್ಯಾನ್ ಮಾಡಿ ಹಾಕಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಅರ್ಜಿ ಘೋಷಣೆ ಕೊಟ್ಟಿದ್ದಾರೆ, ಇಲ್ಲಿ ಆ ಯಜ್ಞಾಂತ ಕ್ಲಿಕ್ ಮಾಡಿ ಇಲ್ಲಿ ಅರ್ಜಿ ಸಲ್ಲಿಸಿ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಓಕೆ ಫ್ರೆಂಡ್, ಇಷ್ಟು ಮಾಹಿತಿ ಹೇಳಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.